ಕಥೆ ಸಸ್ತನಿಗಳು. ಹಾಗೆ ನೋಡಿದರೆ ರೋಜಿ ನನಗೇನು ಅಪರಿಚಿತಳಾಗಿರಲಿಲ್ಲ. ಬೀದರ್ನಲ್ಲಿ ನಾನು ಬಿ ಎಸ್ ಸಿ ಅಂತಿಮದಲ್ಲಿರುವಾಗ ಇವಳು ಬಿ ಎ ದ್ವಿತೀಯ ವರ್ಷದಲ್ಲಿ ಅಭ್ಯಸಿಸುತ್ತಿದ್ದಳು. ಇವಳ ಭಾವಚಿತ್ರವು ಕಾಲೇಜಿನ ಮ್ಯಾಗಝಿನ್ನಲ್ಲಿಯೂ ಪ್ರಕಟಗೊಂಡಿದ್ದವು. ನನ್ನ ಮುಖಪರಿಚಯವು ಆಕೆಗಿದ್ದಿತ್ತು. ರೋಜಿಯ ಕತೆ ಹೇಳಲು ಕಾರಣವಿಲ್ಲದೇ ಇಲ್ಲ, ನನ್ನ ಬದುಕಿನ ಒಂದು ಅಂಗವೇ ಆಗಿ ಹೋಗಿದ್ದಳು. ನಿರುದ್ಯೋಗಿಯಾಗಿ ಒಂದು ವರ್ಷ ಊರಲ್ಲಿ ಕಳೆದು ಬಿ ಎಡ್ ಮಾಡಬೇಕೆನಿಸಿ ಧಾರವಾಡಕ್ಕೆ ಬಂದಿದ್ದೆ. ಎರಡು ತಿಂಗಳು ಕಳೆದಿದ್ದೆ. ಪ್ರತಿ ಶಾಲೆಗೂ ಭೇಟಿ ಇತ್ತು. ಲೆಸನ್ ಕೊಡುವ ನನ್ನ ಪ್ರಾಕ್ಟೀಸ್ ನಡೆದೇ ಇತ್ತು. ಏಳನೇ ವರ್ಗಕ್ಕೆ ಪಾಠ ಹೇಳಲು ಒಂದು ವಿಷಯ ಆರಿಸಿಕೊಳ್ಳಬೇಕಾಗಿತ್ತು. ನನ್ನ ಮಿತ್ರನೊಬ್ಬನ ಜೊತೆ ಶಾಲೆಗೆ ಭೇಟಿ ಇತ್ತು. ಸಂಬಂಧಿಸಿದ ಶಿಕ್ಷಕನನ್ನು ಕಂಡಾಗ ಇವಳೆ ರೋಜಿ ಎಂದು ಗೊತ್ತಾಗಿ ಸೂಜಿಗಪಟ್ಟಿದ್ದೆ. ತನ್ನ ಅಂಕಲ್ ಸಹಾಯದಿಂದ ಆ ಸಂಸ್ಥೆಯಲ್ಲಿ ಸ್ಥಾನ ಗಿಟ್ಟಿಸಿದ ಬಗ್ಗೆ ವಿವರಿಸಿದ್ದಳು. ಮುಖಪರಿಚಯವಿದ್ದ ನಾವು ಮಾತನಾಡಿದ್ದು ಅದೇ ಪ್ರಥಮ. ರಕ್ತ ಮತ್ತು ಪರಿಚಲನೆ ವಿಷಯ ಆರಿಸಿಕೊಂಡು ಬೀಳ್ಕೊಟ್ಟಿದ್ದೆ. ನಿಜವಾಗಿ ನಮ್ಮ ಪ್ರೇಮ ಕಥೆ ಪ್ರಾರಂಭಗೊಂಡಿದ್ದು ಹೀಗೆ. ಅಂದು ರೋಜಿ ಸಿನಿಮಾ ಥಿಯೇಟರ್ನಲ್ಲಿ ಕಾಣಿಸಿಕೊಂಡಿದ್ದಳು. ನನ್ನ ಕಂಡು ಮುಗುಳ್ನಕ್ಕೂ ಯಾಕೋ ಭೇಟಿಯಾಗಲಿಲ್ವಲ್ಲ ಎಂದಳು. ಬೇರೆ ಸ್ಕೂಲಿಗೆ ಹಾಕಿದ್ದಾರೆ, ಹೀಗಾಗಿ ಬರಲಿಲ್ಲ ಎಂದೆ. ಚಿತ್ರ ಬಿಟ್ಟ ನಂತರ ಟೀ ಕುಡಿಯಲು ಆಹ್ವಾನಿಸಿದೆ. ಜೊತೆ ಒಬ್ಬಳನ್ನು ಕರೆತಂದಿದ್ದಳು. ಮೂರು ಕಾಫಿ ಹೇಳಿದೆ. ಚಿತ್ರ ಹೇಗಿತ್ತು? ಕಾಫಿ ಇರುತ್ತ ಕೇಳಿದೆ. ಹೆಸರಿನ ಹಾಗಿದೆ ಎಂದು ನಕ್ಕಳು. ಬಿಲ್ಲು ಕೊಡಲು ಮುಂದಾದಳು. ಮಾಲೀಕ ನಿರಾಕರಿಸಿದ. ಮುಗುಳ್ನಕ್ಕೂ ಸಮಾಧಾನ ಮಾಡಿದೆ. ಬಿಲ್ಲು ತೀರಿಸಿ ಹೊರಬಂದೆ. ರೋಜಿ, ನೀನೇನು ಜಾಬ್ ಗಿಟ್ಟಿಸಿಕೊಂಡೆ? ನಾನು ನೋಡು ಇನ್ನು ಎಷ್ಟು ವರ್ಷ ಕೊಳೆಯಬೇಕು ಎಂದೆ. ಏ, ಹಾಗೆಲ್ಲ ಹೇಳಬೇಡಿ, ಯೇಸು ಎಲ್ಲವೂ ನೋಡುತ್ತಿರ್ತಾನೆ, ಮೊದಲು ಬಿ ಎಡ್ ಆದರೂ ಮುಗಿಸಿ ಎಂದು ಬೀಳ್ಕೊಟ್ಟಳು. ಈ ಮಧ್ಯೆ ಒಂದು ತಿಂಗಳು ರೋಜಿಯನ್ನು ಭೇಟಿಯಾಗಿರಲೇ ಇಲ್ಲ. ಆಗದಂತೆ ಮಿದುಳಿಗೆ ಬಲೆ ಬೀಸಿದ ಚಿಟ್ಟೆಗಳು ಕಡಿಮೆಯೇನಿರಲಿಲ್ಲ. ನಮ್ಮ ಬ್ಯಾಚಿನ ರಾಧಾ, ಸುಧಾ, ವಿಜಯಶ್ರೀ ತೀರ ಕೆಳಮಟ್ಟಕ್ಕಿಳಿಯುವರೆಂದು ನಾನೆಂದೂ ಎಣಿಸಿರಲಿಲ್ಲ. ಲೆಸನ್ ಯವದಲ್ಲಿ ಕೈಗೆ ಕೈ ಮೈ ಸೋಕಿ ನಡೆಯಬಾರದು ನಡೆದೇ ಹೋಗಿತ್ತು. ಯೌವನದ ಹೊಳೆಯಲ್ಲಿ ಮನ ಬಂದಂತೆ ಈಜಾಡೋದರಲ್ಲಿಯೇ ರೋಜಿಯನ್ನು ಮರೆತು ಬಿಟ್ಟಿದ್ದೆ. ಅಂದು ಕಲಾ ಉತ್ಸವ ನೋಡಲು ಒಬ್ಬನೇ ಹೊರಟಿದ್ದೆ. ಕೇಂದ್ರ ವಾಚನಾಲಯದ ಎದುರಿನ ತಿರುವಿನಲ್ಲಿ ರೋಜಿ ಸಿಕ್ಕಳು. ತನ್ನ ಮನೆಯನ್ನು ಕೈಮಾಡಿ ತೋರಿಸಿ ಆಹ್ವಾನಿಸಿದಳು. ಇವತ್ತು ಬೇಡ ರೋಜಿ, ನಾನು ಹೋಗಬೇಕು ಎಂದೆ. ಒತ್ತಾಯ ಮಾಡಿದಳು. ನಿರ್ವಾಹವಿಲ್ಲದೆ ಹೆಜ್ಜೆ ಹಾಕಿದೆ. ತನ್ನ ಓದ ಕೋಣೆಯ ಕರೆದೊಯ್ದು ಕೂರಿಸಿದಳು. ಮೇಜಿನ ತುಂಬೆಲ್ಲ ಪತ್ರಿಕೆ ಹರಡಿದ್ದಳು. ಸಿನಿಮಾ ನಟ ನಟಿಯರ ಭಾವಚಿತ್ರವು ಜೋತು ಹಾಕಿದ್ದಳು. ರೇಡಿಯೋ ಹಾಕಿ ಒಂದು ನಿಮಿಷ ಎಂದು ಒಳ ಓಡಿದಳು. ಏನು ತಿಂಡಿ ತಂದಿರಿಸಿ ಮುಗುಳ್ನಕ್ಕಳು? ಇದೆಲ್ಲ ಯಾಕೆ ಎಂಬ ನನ್ನ ಮಾತಿಗೆ ಬೆರಳಿಟ್ಟು ಬಾಯಿ ಮುಚ್ಚಿಸಿದಳು. ಒಂದೊಂದೇ ತಿಂದು ನೀರು ಕುಡಿದೆ. ಚಹಾ ಸೇವಿಸಿದೆ. ರೋಮಿಯೋ ಜುಲಿಯಟ್ ಪುಸ್ತಕ ತೋರಿಸಿದಳು. ಶಕುಂತಲೆ ಕಾದಂಬರಿ ಕೈಗಿಟ್ಟಳು. ಬೈ ಹೇಳಿ ಬೀಳ್ಕೊಟ್ಟೆ. ಪುಸ್ತಕ ಹೊತ್ತುಕೊಂಡು ರೂಮಿಗೆ ಬಂದೆ. ಬಿ ಎಡ್ ಹೋಮ್ವರ್ಕ್ದಲ್ಲಿ ರೋಜಿಯ ಪುಸ್ತಕ ತೆರೆಯಲೇ ಆಗಲಿಲ್ಲ. ಎರಡು ದಿನ ಕಳೆದು ರೋಮಿಯೋ ಜುಲಿಯಟ್ ಪುಸ್ತಕ ಬಿಚ್ಚಿ ನೋಡಿದೆ. ಒಳಗೊಂದು ಕಾಗದ ಕಾಣಿಸಿತು. ಬಿಡಿಸಿ ನೋಡಿದೆ. ಮೂರ್ತಿ, ಐ ಲವ್ ಯು. ನನ್ನ ಹೃದಯವು ಕೇವಲ ನಿನಗಾಗಿ ಮುಡುಪು. ಸೂಜಿಗೆ ಪಟ್ಟೆ. ಕೆಳಗೆ ರೋಜಿಯ ಸಹಿ ನೋಡಿದಾಗ ಹೃದಯದ ಕಂಪನ ಹೆಚ್ಚಾಯಿತು. ರಾಧಾಳ ಕೈಸೋಕೆ ಆಹ್ವಾನಿಸಿದಾಗಲೂ ಹೀಗೇ ಆಗಿತ್ತು. ನನ್ನ ಮನೆಯಲ್ಲಿ ನನಗಂತೂ ಸರ್ವ ಸ್ವಾತಂತ್ರ್ಯವಿತ್ತು. ನಾನು ಯಾವ ಹುಡುಗಿ ಆರಿಸಿದರೂ ಮದುವೆ ಮಾಡಲು ಸಿದ್ಧರಿದ್ದರು. ಆದರೆ ರೋಜಿ ಅಂತ ಹುಡುಗಿಯನ್ನು ಅವರು ಸ್ವೀಕರಿಸುವುದರಲ್ಲಿ ಅನುಮಾನವೇ ಇತ್ತು. ಎರಡು ದಿನ ಅವಳ ನೆನಪುಗಳನ್ನು ಹೊತ್ತುಕೊಂಡು ಕಳೆದೆ. ಅವಳನ್ನು ಭೇಟಿಯಾಗಲು ಏನೋ ಅಳುಕು ನಾಚಿಕೆ. ಬಿ ಎಡ್ ಹುಡುಗಿಯರ ಮಧ್ಯೆ ನಾನು ಆಗಲೇ ಪಶುವಾದ ಬಗ್ಗೆ ಹೇಸಿಗೆ ಪಟ್ಟಿದ್ದೆ. ನನ್ನ ಮಧುರ ಭಾವನೆಗಳನ್ನೆಲ್ಲ ಒಂದೆಡೆ ಜೋಡಿಸಿ ನೀರೆರೆದು ಪೋಷಿಸಬೇಕಾಗಿತ್ತು. ಅಂದು ರವಿವಾರ ರೋಜಿಯನ್ನು ಭೇಟಿಯಾಗಲು ಅವಳ ಮನೆಯಡೆಗೆ ಹೆಜ್ಜೆ ಹಾಕಿದೆ. ನನ್ನನ್ನು ಕಂಡು ಹಿಗ್ಗಿ ಹೀರೆಕಾಯಾದಳು. ಗುಟ್ಟಾಗಿ ಏನೇನೋ ಬಯಕೆ ಮುಚ್ಚಿಡುವಂತೆ ಕಣ್ಣಲ್ಲಿ ಯಾವುದೋ ಭಾಷೆ. ಎಲ್ಲೂ ಹಳೆಯದೆನಿಸಿ ಕ್ಷಣ ಹೊತ್ತು ಅಸಹ್ಯ ಅನಿಸಿತು. ಕಾಫಿ ತಂದಿರಿಸಿ ಮೌನವಾಗಿ ನಿಂತಳು. ನಿನ್ನೆ ಯಾವ ಪಾಠ ಮಾಡಿದೆ? ಸಸ್ತನಿಗಳು. ತಕ್ಷಣ ಏನೋ ನೆನಪಾಗಿ ಮುಗುಳಕ್ಕೆ ಕೇಳಿದೆ. ಹಾಗಾದರೆ ಸಸ್ತನಿಗಳ ಲಕ್ಷಣವೇನು?
ಕೂದಲುಗಳು ಮತ್ತು ಹರಕಿವು ಕಾಣಿಸುವುದು ಸಸ್ತನಿಗಳ ಲಕ್ಷಣ. ಇಲ್ಲ, ಇದಲ್ಲದೆ ಹಲ್ಲುಗಳ ರಚನೆ ಭಿನ್ನವಾಗಿರುತ್ತದೆ. ಏಕೆ ಆ ಯೂನಿಟ್ ತಗೋಬೇಕಾಗಿತ್ತು ಏನು? ಅಲ್ಲ ರೋಜಿ, ಸಸ್ತನಿ ಮುಖ್ಯ ಲಕ್ಷಣವೇ ನೀನು ಹೇಳಲಿಲ್ವಲ್ಲ. ಇನ್ನೇನು ಎಲ್ಲ ಹೇಳಿ ಆಯಿತು. ನಾ ಹೇಳಲ್ಲ ರೋಜಿ, ಗೊಂದಲಕ್ಕೀಡಾದಳು. ಮನೆಯಲ್ಲಿ ನಮ್ಮಿಬ್ಬರನ್ನು ಬಿಟ್ಟು ಯಾರು ಇದ್ದಿರಲಿಲ್ಲ. ಹತ್ತಿರ ಬಂದು ಕುಳಿತಾಳು. ಅವಳಿಗೆ ಗೊತ್ತಿದ್ದರೂ ನನ್ನ ಈ ರೀತಿಯ ವರ್ತನೆಗೆ ಬೆರಗಾಗಿ ಮರೆತು ಹೋಗಿದ್ದಾಳೆ ಎಂದೆನಿಸಿತು. ಕ್ಷಣ ಹೊತ್ತು ಯೋಚಿಸಿದಂತೆ ಮಾಡಿ ಮುಗುಳ್ನಕ್ಕಳು. ಹೇಳಲ್ಲ ಕೇಳಿದೆ ಎಂದಳು. ಅವಳ ಹತ್ತಿರ ಸರಿದು ಕೈ ಮೆಲ್ಲನೆ, ಹಾಂ 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 ಗೊತ್ತಾಯ್ತು ಗೊತ್ತಾಯ್ತು ಎಂದಳು. ಅದೆಷ್ಟು ಹೊತ್ತು ಹಾಗೆಯೂ ಕಳೆಯಿತು ಗೊತ್ತಾಗಲಿಲ್ಲ. ಎಚ್ಚರವಾದಾಗ ನಸು ಕತ್ತಲಾಗುತ್ತಿತ್ತು. ಈ ರಾತ್ರಿ ಮನೆಗೆ ಬರ್ತೀಯ ಮೂರ್ತಿ? ಒಂದು ರೀತಿಯಲ್ಲಿ ಖುಷಿಪಟ್ಟೆ. ಮನಸ್ಸು ಹಿಂಜರಿಯಿತು. ಬಂದಾಗಿದೆಯಲ್ಲ ಇನ್ನೇನು? ಅಲ್ಲ, ಈ ರಾತ್ರಿ ಇಲ್ಲೇ ಇರ್ತೀಯ ಅಂದೆ. ಓ ಬೇಡ ರೋಜಿ, ಇದೆಲ್ಲ ಮದುವೆ ಆದ ನಂತರ. ಇದಾದ ಮೇಲೆ ರೋಜಿ ಕಾಣಸಿಕ್ಕಿದ್ದು ಹೆಚ್ಚೆಂದರೆ ಎರಡು ಸಲ ಇರಬೇಕು. ನಮ್ಮ ಒಂದು ತಿಂಗಳ ರಜೆಯಲ್ಲಿ ಊರಿಗೆ ಬಂದೆ. ರೋಜಿ ವಿಷಯ ತಾಯಿಗೆ ತಿಳಿಸಿದೆ. ಅವಳು ತಂದೆಗೆ ಹೇಳಿರಬೇಕು. ಮರುದಿವಸ ನನ್ನನ್ನು ಕರೆದು, ನೋಡು ಮೂರ್ತಿ, ನಾವು ನಿನಗೆ ಮುದ್ದಿನ ಸಾಕಿದ್ದೀವಿ ಅಂತ ನೀ ಅದರ ದುರುಪಯೋಗ ಪಡಿಸಿಕೊಳ್ಳಬೇಡ ಎಂದರು. ತಲೆಯೆಲ್ಲ ಬಿಸಿಯಾಯಿತು. ಈ ಯಾವುದೋ ರೋಜಿಯನ್ನು ಮದುವೆ ಆಗ್ತೀನಿ ಅಂದಿಯಂತೆ. ಹುಡುಗಿ ಕ್ರಿಶ್ಚಿಯನ್ ಇದ್ದರೆ ನಮ್ಮ ಧರ್ಮಕ್ಕೆ ಅದು ಹೇಗೆ ಅಂಟಿಕೊಂಡಾಳುಗಳು? ಎಷ್ಟಾದರೂ ಅವರು ಸ್ವಚ್ಛಾಚಾರಿಗಳು. ದುಡುಕಬೇಡ, ನೀನೇ ಯೋಚನೆ ಮಾಡು. ಇದಕ್ಕೂ ಹೆಚ್ಚಿಗೆ ಹೇಳಲಾರ ಎಂದು ತೋಟದೊಳಗೆ ಹೋದರು. ಅವರ ಮಾತು ತಲೆಯಲ್ಲಿ ಸುತ್ತಾಡಿತ್ತು. ಸ್ವಚ್ಛಾಚಾರಿಗಳು ಅಂದರೆ ಬಂದಿಗಳಾಗಿರುವುದು ಸರಿಯೇನು? ಕೊನೆಯಲ್ಲದ ಯೋಚನೆಗಳಿಂದ ತತ್ತರಿಸಿ ಹೋದೆ. ರೋಜಿಯ ನಗುಮುಖ ಮಾತಿನ ಮೂಡಿ ಸತಾಯಿಸಿದವು. ಹೇಗೋ ದಿನಗಳನ್ನು ಕಳೆದೆ. ಊರಲ್ಲಿ ಬೇಸರಾಗಿ ಮತ್ತೆ ಸಿಟಿಗೆ ಬಂದೆ. ಧಾರವಾಡಕ್ಕೆ ಬಂದ ದಿನವೇ ರೋಜಿ ಮನೆಗೆ ಹೋಗಿ ವಿಚಾರಿಸಿದೆ. ಅವಳ ಆಂಟಿ ವಿಷಯವೆಲ್ಲ ವಿವರಿಸಿದಾಗ ಕಾಲಲ್ಲಿ ಶಕ್ತಿ ಹುಡುಗಿ ಹೋದಂತಾಗಿ ರೂಮಿಗೆ ಮರಳಿದೆ. ಮೋಸ ಮಾಡಿದೆಯಲ್ಲ ರೋಜಿ ಎಂದು ಸೆಪ್ಪಿಸಿದೆ. ತಂದೆ ಮಾತು ನೆನಪಾಗಿ ಒಂದು ರೀತಿ ನೆಮ್ಮದಿಯಾಯಿತು. ರೂಮ್ಮೇಟ್ ಎದುರುಗೊಂಡು, ನೀನು ಹೋದ 8 ದಿವಸಕ್ಕೆ ರೋಜಿ ಬಂದಿದ್ದಳು. ಅವಳ ಅಂಕಲನ ಮಾತು ಮೀರಲಾರದೆ ಸಂದಿಗ್ಧ ಸ್ಥಿತಿಗೆ ಸಿಲುಕಬೇಕಾಗಿದೆ ಎಂದು ಹೇಳಿ, ಇದೋ ಈ ಲಗ್ನ ಪತ್ರ ಕೊಟ್ಟು ಹೋಗಿದ್ದಾಳೆ ನೋಡಪ್ಪ ಎಂದ. ಬೆಡ್ ಮೇಲೆ ಉರುಳಿ ಬಿಚ್ಚ ಎಂದು ಬೈದು ಅತ್ತೆ. ಸೆಕೆಂಡ್ ಸೆಮಿಸ್ಟರ್ ತುಸು ಕಠಿಣವೆನಿಸಿತು. ಅಭ್ಯಾಸದಲ್ಲಿಯೇ ಮಗ್ನನಾದೆ. ಚಂದನದ ಗೊಂಬೆ ಚಿತ್ರ ನೋಡಲು ಸಂಗಮ್ ಥಿಯೇಟರ್ಗೆ ಹೋದೆ. ಇಂಟರ್ವಲ್ ಆದಾಗ ಹೊರ ನಡೆಯಲು ಯಾರದೋ ಕಾಲು ತಟ್ಟಿ ಮುಗ್ಗರಿಸಿ ಸಾರಿ ಎಂದು ಮೇಲೆಳುತ್ತಾ ಅವಳೆಡೆಗೆ ನೋಡಿದಾಗ ದಿಗ್ಭ್ರಮೆ ಆಯಿತು. ನಿರ್ದಿಷ್ಟ ಭಾವ ವ್ಯಕ್ತಪಡಿಸಲು ಆಗದೆ ತತ್ತರಿಸಿದೆ. ಮೂರ್ತಿ ಎಂದು ನನ್ನ ಹಸ್ತಾದಿಂದಳು ಬದುಕಿ ನೋಡಿದೆ. ನನ್ನ ವಯಸ್ಸಿನ ಗಂಡೊಂದು ನನ್ನನ್ನೇ ದಿಟ್ಟಿಸಿತು. ರೋಜಿ ಎಡೆಗೆ ನೋಡಿ ಅವನು ಅದೇನೆ ಎಂದು ಕೈ ಎಳೆದ. ನಾನು ಚೇತರಿಸಿಕೊಂಡು ಮುನ್ನಡೆಯಲು, ಮೂರ್ತಿ ಎಂದು ಪುನಃ ಕೈ ಎಳೆದು, ಕ್ಷಮಿಸಬೇಕು ಮೂರ್ತಿ, ಹೇಗಿದ್ದೀರಾ ಎಂದಳು. ಹಲ್ಕಟ್ ಎಂದು ಕಪಾಳಿಗೆ ಹೊಡೆದದ್ದು ಕೇಳಿಸಿದಾಗ ಮೈ ಜುಮ್ ನಿಂದಿತ್ತು. ಹೀಗೂ ಉಂಟೆ ಎಂದು ಗಾಬರಿಯಾದೆ. ಹೊಡಿಬೇಡಿ, ಅವಳು ನಿರ್ದೋಷಿ, ಅವಳಿಗೆ ಯಾಕೆ ಹೊಡೆಯುತ್ತೀರಾ? ಯಾವನಲ್ಲೇ ನೀನು ಬುದ್ಧಿ ಹೇಳ್ತೀಯ ಎಂದು ಕಣಕಿಸಿದ. ನಿಸ್ಸಹಾಯಕನಾಗಿ ಹೊರಗೋಡಿ ಬಂದೆ. ಹೇಳಿ ಎಂದು ಮನಸ್ಸು ಚುಚ್ಚಿತ್ತು. ಸ್ಥಿರವಿಲ್ಲದೆ ಹೊಯ್ದಾಳಿದೆ. ಎಲ್ಲೆಲ್ಲೋ ಸುತ್ತಿ ರೂಮಿಗೆ ಬಂದು ಮಲಗಿದೆ. ಹೆಣ್ಣುಗಳಲ್ಲಿ ನಂಬಿಕೆ ಉಳಿಯದಂತಾಯಿತು. ಹುಡುಗಿಯರ ಆಶ್ರಯ ಪಡೆದೆ. ಎಲ್ಲೋ ಮೂಲೆ ಗುಂಪಾಗಿರಿಸಿ ಮಜಾ ಮಾಡಬೇಕು ಎಂದು ನಾಚಿಕೆ ಮರ್ಯಾದೆ ಕಳಚಿದೆ. ನಮ್ಮ ಪರೀಕ್ಷೆಗೆ ಇನ್ನೊಂದು ತಿಂಗಳಿತ್ತು. ಶಾಲೆಯಲ್ಲಿ ಪಾಠ ಕೊಟ್ಟು ಹಿಂತಿರುಗುತ್ತಿದ್ದೆ. ಎದುರುಗಡೆ ರೋಜಿ ಸಿಕ್ಕಳು. ಮುಖ ಬಾಡಿ ಹೋಗಿತ್ತು. ತನ್ನಿಂದ ತಾಕಿನಲ್ಲಾದ ಪ್ರಸಂಗಕ್ಕಾಗಿ ಕ್ಷಮೆ ಕೇಳಬೇಕೆಂದು ಮಾಡಿದೆ. ನಾನಿನ್ನು ಹೇಳುವಷ್ಟರಲ್ಲಿ ಅವಳು, ಮೂರ್ತಿ ನಿಮ್ಮ ರೂಮಿಗೆ ಹೋಗಿದ್ದೆ ಎಂದಳು. ಯಾಕೆ? ಮಾತು ಜಾರಿತು. ಮನೋವ್ಯಥ ಪಡುವ ಹಾಗೆ ಮುಖ ಮಾಡಿ ಕೇಳಿದಳು, ಮೂರ್ತಿ ನನ್ನ ಮದುವೆ ಆಗ್ತೀರಾ? ಮೈ ಕಂಪಿಸಿತು. ಸಿಟ್ಟು ಆಶ್ಚರ್ಯ ಗೊತ್ತಾಗಲಿಲ್ಲ. ಏನು ರುಜಿ ಇದೆ? ಹಾಂ ಹೌದು ಮೂರ್ತಿ, ನಿಜವಾಗಿ ನನ್ನ ಮದುವೆ ಆಗ್ತೀರಾ? ಅವರು ನನ್ನನ್ನು ಡ್ರೈವರ್ಸ್ ಕೊಟ್ಟರು. ತಲೆ ದಿಮ್ಮಿಂದಿತ್ತು. ತಂದೆ ಮಾತು ಹಾಗೂ ಮದುವೆ ಜವಾಬ್ದಾರಿ ನನ್ನನ್ನು ಹೆದರಿಸುವಂತೆ ವ್ಯಕ್ತವಾದ ಹುಸಿ ನಕ್ಕು. ಮದುವೆ ನಾನು ಆವಾಗಲೇ ಆಗ್ತಿದ್ದೆ, ಆದರೆ ನೀನು ಈಗ ಎಂಜಲು ಎಂದು ಹೇಳಿ ಹಿಂದೆ ಸರಿದೆ. ಅವಳಿಗೆ ದುಃಖ ಉಮ್ಮಳಿಸಿ ಬಂದಿರಬೇಕು. ಬಿಕ್ಕುತ್ತಾ ಸರಿಗಿಂದ ನೀರು ಒರೆಸಿಕೊಳ್ಳುತ್ತಾ ಬರಬರನೆ ನಡೆದು ಮರೆಯಾದಳು. ಯಾಕಾದರೂ ಹಾಗೆ ಹೇಳಿದೆನೋ ಎಂದು ನಂತರ ಪರಿತಪಿಸಿದೆ.
ಕ್ಷಮೆ ಕೇಳಲೆ. ಓಹೋ ಬೇಡ, ಪುನಃ ಮದುವೆ ಸಮಸ್ಯೆ ಎದುರಾಗ್ಬೋದು. ಮದುವೆ ಅಂದರೆ ಯಾಕೋ ಈಗ ಮನಸ್ಸಾಗುತ್ತಿಲ್ಲ. ಅವರನ್ನು ಜೊತೆಗಿರಿಸಿಕೊಂಡು ಹಳೆಯ ವಸ್ತು ಮಾಡುವ ತಾಳ್ಮೆ ಸಹನೆ ತನ್ನಲ್ಲಿಲ್ಲವಲ್ಲ ಎಂದು ಕೈ ಸಿಕ್ಕಿಕೊಂಡೆ. ರಾತ್ರಿಗಳೆಲ್ಲ ನಿದ್ರೆ ಇಲ್ಲದೆ ಒದ್ದಾಡಿ ಕಳೆದೆ. ರೋಜಿಯ ಕಡೆಯ ಭೇಟಿ, ಅವಳ ಪ್ರಶ್ನೆ, ನನ್ನ ಉತ್ತರ, ಅವಳ ಕಂಬನಿ ಎಲ್ಲೂ ಮರೆಯಬೇಕೆಂದರೂ ಮರೆಯಲಾಗಲಿಲ್ಲ. ಪರೀಕ್ಷೆಯಲ್ಲೂ ಅವಳದೇ ರೂಪ, ಅವಳದೇ ಬಾಳಿನ ಚಿತ್ರ ಕಣ್ಣಿಗೆ ಕಟ್ಟುವಂತೆ, ಅವಳ ಬಗ್ಗೆ ಹೆಚ್ಚು ಚಿಂತಿಸಿದಂತೆ ಎಲ್ಲಿಲ್ಲದ ಅನುಕಂಪ ಸಹಾನುಭೂತಿ ರೂಪುಗೊಂಡಿತು. ಎರಡು ಸಲ ರೋಜಿಯನ್ನು ಕಾಣಲು ಹೋದರೂ ಸಿಗಲಿಲ್ಲ. ಬರುವ ಸಂಡೆ ಅವಳು ಬರುವುದಾಗಿ ಪತ್ರ ಬರೆದ ವಿಷಯ ಅವಳ ಆಂಟಿ ಅಸಹ್ಯ ರೀತಿಯಲ್ಲಿ ಹೇಳಿದಳು. ಪೆಚ್ಚಾಗಿ ರೂಮಿಗೆ ಬಂದೆ. ಪರೀಕ್ಷೆ ಮುಗಿಸಿ ಊರಿಗೆ ಹೊರಗೆ ಬರಲು ಸಿದ್ಧನಾದೆ. ರೋಜಿಯನ್ನು ಕಂಡು ನೀರಿನಲ್ಲಿ ಕೈ ಬಿಡಬಾರದು ಎಂದು ನಿರ್ಧಾರಕ್ಕೆ ಬಂದೆ. ನಾನು ಅವಳನ್ನು ಪ್ರೇಮಿಸುವುದು ಸತ್ಯವಾಗಿದ್ದರೆ ಮದುವೆ ಹಿಂಜರಿಬಾರದಿತ್ತು. ಛೇ, ಏನೆಂದು ಬಿಟ್ಟೆ, ಪಾಪ ಮನಸ್ಸಿಗೆ ಹಚ್ಚಿಕೊಂಡಳು ಏನೋ. ನನ್ನಿಂದ ಒಂದು ಜೀವ ಉದ್ಧಾರವಾಗಬೇಕು, ನನ್ನ ಆದರ್ಶ ತೋರಿಸಲು ಇದೊಂದು ಸುಸಂಧಿ ಎಂದು ಯೋಚಿಸಿ ಸೂಟು ಧರಿಸಿ ಅವಳ ಮನೆಯೊಳಗೆ ಹೆಜ್ಜೆ ಹಾಕಿದೆ. ತಪ್ಪಾಯ್ತು ಡಾರ್ಲಿಂಗ್, ನೀನು ನನ್ನ ಪ್ರಾಣ, ನಾನಿನ್ನ ಬಿಡಲಾರೆ ಎಂದು ಸಿನಿಮೀಯವಾಗಿ ಅವಳನ್ನು ಅಪ್ಪಿ ಚುಂಬಿಸಬೇಕು. ಅವಳ ಕಣ್ಣಿನ ಬಿಸಿ ಹನಿಗಳನ್ನು ಚುಂಬಿಸಬೇಕು. ನಿನ್ನ ಗಂಡ ತೇಜಿಸಿದರೆ ಏನಾಯಿತು, ನಾನಿಲ್ಲವೇ ಎಂದು ಅವಳ ಹಸ್ತ ಬರಸೆಳೆದು ಆಲಿಂಗಿಸಬೇಕು ಎಂದು ಮುಂತಾಗಿ ಯೋಚಿಸಿದೆ. ಕಲ್ಪನಾ ಲೋಕದಲ್ಲಿ ಯೋಚಿಸ್ತಾ ಸಾಗಿದಂತೆ ಅವಳ ಬಂದಿದ್ದೆ ಅರಿವಿಗೆ ಬರಲಿಲ್ಲ. ಬಾಗಿಲು ತಟ್ಟಿದೆ. ಎದುರು ಗಂಡಳು, ರೋಜಿ ನನ್ನನ್ನು ಕ್ಷಮಿಸು, ನಾನು ನಿನ್ನ ಲಗ್ನವಾಗಲು ಸಿದ್ಧನಾಗಿದ್ದೇನೆ ಎಂದೆ. ಗಲಿಬಿಲಿಗೊಂಡು ಸುತ್ತಲೂ ನೋಡಿದಳು. ಮೂರ್ತಿ, ಕ್ಷಮಿಸಬೇಕು, ಮೊನ್ನೆ ಡಾಕ್ಟರ್ ಫರ್ನಾಂಡಿಸ್ ಅವರೊಂದಿಗೆ ನನ್ನ ಮದುವೆ ಆಯಿತು. ಮೈಯೆಲ್ಲ ಚೇಳು ಕುಟ್ಟಿದಂತೆ ಭಾಸವಾಯಿತು. ಹೃದಯದ ಬಡಿತ ತೀವ್ರವಾಗಿ ಹಿಂದಕ್ಕೆ ಸರಿದು ನಿಂತೆ. ಮೂರ್ತಿ, ನನಗಾಗಿ ನೀವು ಕಾಯುವುದಾದರೆ ಇವರ ಮನಸ್ಸಿನ ಬದಲಾವಣೆಗಾಗಿ ನಾನು ಕಾಯುತ್ತೇನೆ. ಸಾಧ್ಯವಾದರೆ ಅವಳ ಮುಂದಿನ ಮಾತು ಕೇಳಿಸಿಕೊಳ್ಳಲು ನಾನಿರಲಿಲ್ಲ. ಕತೆ ಸಸ್ತನಿಗಳು, ನಮಸ್ಕಾರ.